ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತು ಕೇಸರಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಕೊಂಡು ದೇವಿಗೆ ಮಾಡುವಂಥ ಒಂದು ಕೆಂಡ ಸಂಪಿಗೆ ಹೂವಿನ ದಿಂಡನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಕೆಂಡೆ ಸಂಪಿಗೆ ಹೂವಿನ ದಿಂಡನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಬಿಡೋಣವಾ. ಫಸ್ಟು ನೋಡಿ, ನಾನು ಈ ಥರ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು 2.5 ಇಂಚ್ ಉದ್ದ ಇದೆ, ಮತ್ತು 1 ಇಂಚು ಅಗಲ ಇದೆ. ಈ ಪೀಸು 1 ಇಂಚ್ 3/4 ಇಂಚ್ ಅಗಲ ಇದೆ, ಮತ್ತು 2 ಇಂಚು ಉದ್ದ ಇದೆ. ಆರೆಂಜ್ ಕಲರಲ್ಲಿ, ಅಂದರೆ ಕೇಸರಿ ಬಣ್ಣದಲ್ಲಿ ನಾನು ಈ ರೀತಿಯ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಗ್ರೀನ್ನಲ್ಲಿ ಈ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಹೀಗೆ ಪೀಸ್ನ ಇಟ್ಕೊಂಡ್ಬಿಟ್ಟು ಹೀಗೆ ಕಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇದೇ ಥರ ಒಂದು 1/4 ಭಾಗದಷ್ಟು ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅಂದರೆ 1 ಮೀಟ್ರ್ ಇದ್ದರೆ 1/4 ಮೀಟ್ರು ಕಟ್ ಮಾಡ್ಕೋಬೇಕು. ಇದೇ ಥರ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಇದೇ ರೀತಿಯಲ್ಲಿ ಗ್ರೀನ್ ಪೀಸನ್ನು ಸಹ ಹೀಗೆ ಇಟ್ಬಿಟ್ಟು, ಗ್ರೀನ್ ಬಟ್ಟೆಯಲ್ಲಿ ಈ ಪೀಸ್ನ ಹೀಗಿಟ್ಟು ಕಟ್ ಮಾಡ್ಕೋಬರ್ತೀನಿ. ನೆಕ್ಸ್ಟು ಪೀಸಸ್ ಎಲ್ಲ ಕಟ್ ಮಾಡಿ ಆದ ನಂತರ ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಈ ಪೀಸ್ನ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇದೇ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ಹೀಗೆ ನೋಡಿ, ಸ್ವಲ್ಪ ಹೀಗೆ ಶಾರ್ಪಾಗಿ ತೊಗೊಂಡಿದ್ದೀನಿ ನಾನು. ಇದೇ ರೀತಿಯಲ್ಲಿ ಈ ಪೀಸ್ನೂ ಕಟ್ ಮಾಡ್ಕೋತಾ ಇದ್ದೀನಿ, ಮತ್ತು ಗ್ರೀನಲ್ಲೂ ಸಹ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಪೆಟಲ್ಸ್ಗಳೆಲ್ಲ ರೆಡಿಯಾಗಿದೆ. ಇದು ಸಹ ಕಟ್ ಮಾಡಿರೋ ಪೀಸಸ್ನ ಸೈಡಲ್ಲಿ ನಾನು ಸುಟ್ಕೊಂಡು ಬಂದಿದ್ದೀನಿ. ಇವಾಗ ಈ ರೀತಿ ಸೂಜಿಗೆ ಒಂದು ದಾರನ ಹಾಕ್ಕೊಂಡು ಈ ರೀತಿಯ ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. 5 ಬೀಡ್ಸ್ನ ಹಾಕಿದ್ದೀನಿ. ಇಲ್ಲಿ ನಾನು ನೋಡಿ, ಹೀಗೆ ಬಿಚ್ಚೋಕ್ಕೆ ಬರೋ ಹಾಗೆ ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ. ನಿಧಾನಕ್ಕೆ ಹೀಗೆ ಜಾರಿಸ್ಕೋಬೇಕು. ನಂತರ ಈ ಗ್ರೀನ್ ಕಲರ್ ಪೀಸ್ ಇರತ್ತಲ್ಲ, ಅದನ್ನು ಹೀಗೆ ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. 2 ಪೀಸ್ನ ಹಾಕ್ತಾ ಇದ್ದೀನಿ. ಹೀಗೆ
ನಂತರ ಈ ಆರೆಂಜ್ ಕಲರ್ ಪೀಸ್ನ ಹೀಗೆ ಮಡಚಿ, ನಂತರ ಇದನ್ನು ಹೀಗೆ ಮಡಚಿಬಿಟ್ಟು ಹೀಗೆ ಹಾಕ್ತಾ ಇದ್ದೀನಿ. ನಂತರ ಮತ್ತೆ ಎರಡು ಗ್ರೀನ್ ಕಲರ್ ಪೀಸ್, ಹೀಗೆ ನಂತರ ಆರೆಂಜ್ ಕಲರ್ನ ಹೀಗೆ ಫೋಲ್ಡ್ ಮಾಡಿ ಮಧ್ಯದಲ್ಲಿ, ಮತ್ತೆ ಹೀಗೆ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಹೀಗೆ. ನೋಡಿ ಈ ರೀತಿ ಬರುತ್ತೆ ಅದು. ಮತ್ತೆ ಗ್ರೀನ್ ಕಲರ್ ಪೀಸ್. ಎರಡು ಗ್ರೀನ್ ಕಲರ್ ಪೀಸ್ ಬರುತ್ತೆ, ಆಮೇಲೆ ಕೇಸರಿ ಬಣ್ಣದ ಪೀಸ್ನ ಹೀಗೆ ಮಧ್ಯ ಫೋಲ್ಡ್ ಮಾಡಿ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಇಷ್ಟಾಗಿದೆ. ನಂತರ ನಾನು ಮತ್ತೆ ಐದು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಹೀಗೆ ಈಗ ಈ ಕಡೆ ಸ್ಟಾರ್ಟಿಂಗಲ್ಲಿ ದಾರ ಎಕ್ಸ್ಟ್ರಾ ಹಾಗೆ ನಾಟ್ ಹಾಕಿದ್ನಲ್ವ, ಅದನ್ನು ಬಿಚ್ಚಿಬಿಟ್ಟು ಹೀಗೆ ಒಂದು ಗೋಲ್ಡನ್ ಕಲರ್ ಲೇಸ್ ತಗೊಂಡು ನಾಟನ್ನು ಹಾಕ್ತಾ ಇದ್ದೀನಿ. ಇದೇ ರೀತಿಯಲ್ಲೂ ಈ ಕಡೆಯೂ ಸಹ ಮತ್ತೊಂದು ಪೀಸ್ನ ಹೀಗೆ ಲೇಸ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನಾಟ್ ಎಲ್ಲ ಹಾಕಿ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡಿದ್ದೀನಿ. ಸುಂದರವಾಗಿರುವಂತಹ ಅತ್ಯಾಕರ್ಷಕವಾಗಿರುವಂತಹ ಕೆಂಡ ಸಂಪಿಗೆ ಹೂವಿನ ದಿಂಡು ದೇವರ ಅಲಂಕಾರಕ್ಕೆ ರೆಡಿಯಾಗಿದೆ. ನೋಡಿ ಇದನ್ನು ಹೀಗೆ ದೇವಿಯರ ಕೊರಳಿಗೂ ಸಹ ಹಾಕ್ಬೋದು, ಅದಕ್ಕಾಗಿ ಇಲ್ಲಿ ಗೋಲ್ಡನ್ ಕಲರ್ ಲೇಸ್ನ ಹಾಕಿದ್ದೀನಿ. ಮತ್ತು ಅಲಂಕಾರ, ದೇವರ ಅಲಂಕಾರ ಎಲ್ಲ ಮುಗಿದ ಮೇಲೆ ದೇವರ ಪ್ರಸಾದವಾಗಿ ಇದನ್ನು ತುರುಬಿಗೆ ಸಹ ಹಾಕೋದಕ್ಕೆ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಗ್ರೀನು ಮತ್ತು ಕೇಸರಿ ಬಣ್ಣದ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ.
ನಿಮಗೆಲ್ಲ ತುಂಬ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ತುಂಬ ಸುಲಭ ಮಾಡೋದು, ಜಾಸ್ತಿ ಸಮಯನೂ ಸಹ ಬೇಕಾಗಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ರೆಡಿ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಕೆಂಡ ಸಂಪಿಗೆ ಹೂವಿನ ದಿಂಡನ್ನು ಮಾಡೋದಕ್ಕೆ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.